ओम ईशान सर्व विद्यानां ईश्वर सर्व भूतानां ब्रह्माधिपतर ब्रह्मणोधिपतर ब्रह्मा शिवो मे अस्तु सदा शिवोम श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ತೃಪ್ತಿದಾಯಕವಾಗಿ ಸಂತುಷ್ಟದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮನೆಯಲ್ಲಿ ದೇವರ ಮನೆ ಇಲ್ಲ ಅಂದರೆ ಏನು ಮಾಡಬೇಕು? ಗುರುಗಳೇ, ನಾನು ಯಾವುದೋ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಎರಡು ರೂಮ್ ಇದೆ, ಒಂದು ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ, ಒಂದು ಹಾಲ್ ಇದೆ, ವಾಶ್ರೂಮ್ಸ್ ಇದೆ, ದೇವ್ರ ಮನೆ ಕಟ್ಟಿಲ್ಲ, ನಾನು ಏನು ಮಾಡಲಿ ಅಂತ ಪ್ರಶ್ನೆ ಮಾಡ್ಬೋದು. ಅಥವಾ ಸುಮಾರು ಜನ ಹಳೆ ಮನೆಗಳಿರುತ್ತೆ, ಹಳೆ ಮನೆಯಲ್ಲಿ ಕೆಲವರು ದೇವ್ರ ಮನೆ ಕಟ್ಟಿರ್ತಾರೆ, ಕೆಲವರು ಸುಮ್ಮನೆ ಒಂದು ದೇವ್ರ ಗೂಡು ಥರ ಮಾಡಿರ್ತಾರೆ, ಒಂದು ಚಿಕ್ಕದಾಗಿ ಅಥವಾ ಪ್ಲೈವುಡಲ್ಲಿ ಏನೋ ಮಾಡಿರ್ತಾರೆ ಅಥವಾ ಮರದಲ್ಲಿ ಮಾಡಿರ್ತಾರೆ. ಅಂಥವ್ರು ಹಾಗೆ ಪೂಜೆ ಮಾಡಬೇಕಾ? ಮನೆಯಲ್ಲಿ ದೇವ್ರ ಮನೆ ಎಷ್ಟು ಇಂಪಾರ್ಟೆಂಟ್? ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆಪ್ಷನ್ನೇ ಇಲ್ಲ, ದೇವ್ರ ಮನೆ ಇಡ್ಲಿಕ್ಕೆ ಆಗದೇ ಇಲ್ಲ, ಒಂದು ರೂಮ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂದರೆ ಏನು ಮಾಡಬೇಕು? ಆ ಥರದ ಮನೆಗೆ ಹೋಗೋದ್ರಿಂದ ಅನುಕೂಲನಾ ಅನಾನುಕೂಲನಾ, ಇದು ವಿಚಾರಗಳೆಲ್ಲ ತಿಳ್ಕೊಳ್ಬೇಕು ವೀಕ್ಷಕರ ನೀವು. ಮೊದಲನೇದಾಗಿ, ಯಾರಿಗೆ ಜಾಗ ಇದೆಯೋ, ಯಾರು ಸ್ವಂತ ಮನೆ ಕಟ್ಕೊಳ್ತಿರೋ, ದೇವರ ಮನೆಗೆ ಪ್ರತ್ಯೇಕವಾದಂಥ ಜಾಗವನ್ನು ಮಾಡಲೇಬೇಕು. ಮಾಡದೆ ನೀವು ಮನೆಯನ್ನು ಕಟ್ಟಬೇಡಿ. ಯಾಕಂದರೆ ಮನೆಗೆ ಯಜಮಾನ ಬಂದು ದುಡಿಯೋ ಗಂಡಸಲ್ಲ, ಮನೆಗೆ ಯಜಮಾನ ಮನೆ ದೇವರು. ಮನೆಗೆ ಯಜಮಾನ ಮನೆ ದೇವರು. ಮನೆ ದೇವರು ಯಾವಾಗ ತೃಪ್ತಿಯನ್ನು ಹೊಂದುತ್ತಾರೋ ಮನೆ ಯಜಮಾನ ತೃಪ್ತಿಯಾಗಿರ್ತಾನೆ. ಹಾಗಾಗಿ ನೀವು ಸ್ವಂತ ಮನೆಯಲ್ಲಿ ಇದ್ದೀರಾ ಅಥವಾ ಸ್ವಂತ ಮನೆ ಕಟ್ತಾ ಇದ್ದೀರಾ, ದೇವ್ರ ಮನೆಯನ್ನು ಕಂಪಲ್ಸರಿ ಕಟ್ಟಿ. ಚಿಕ್ಕದಾಗೊಂದು ಗೂಡೋ ಅಥವಾ ಪ್ಲೈವುಡ್ಡಲ್ಲೋ ಮಾಡ್ಕೊಂಬಂದಿಡ್ತೀನಿ, ವುಡ್ಡಲ್ಲೇ ಮಾಡಿಸ್ಕೊಂಬಂದಿಡ್ತೀನಿ ಅಂತಕ್ಕಂಥದ್ದಲ್ಲ, ಅದನ್ನು ಮಾಡಿ. ಅಕಸ್ಮಾತ್ ಬಾಡಿಗೆ ಮನೆಯಲ್ಲಿದ್ದೀರಾ, ಲೀಸ್ ಮನೆಯಲ್ಲಿದ್ದೀರಾ, ಗುರುಗಳೇ ಇಲ್ಲ ಗುರುಗಳೇ, ದೇವ್ರ ಮನೆ ಕಟ್ಟಿಲ್ಲ ಅವರು, ನಾವೆಲ್ಲ ಮಾಡೋದು? ಸುಮಾರು ಜನಕ್ಕೆ ಕೆಲವೊಂದು ಕನ್ಫ್ಯೂಷನ್ಸ್. ವಾಶ್ರೂಮದು ಗೋಡೆ ಇರುತ್ತೆ, ವಾಶ್ರೂಮ್ ಪಕ್ಕದಲ್ಲೇ ಗೋಡೆ, ಆ ಗೋಡೆಗೆ ಹಾಕ್ಬೋದಾ? ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮುಖ ಆ ಥರ ಇದ್ದರೆ ಹಾಕಿ ಏನೂ ಆಗೋದಿಲ್ಲ. ಭಗವಂತನಿಗೆ ನಿಮ್ಮ ಭಕ್ತಿ ಇರಬೇಕು, ಶುದ್ಧಿ ಇರಬೇಕು. ವಾಶ್ರೂಮ್ ದಾಟ್ಕೊಂಡು ನೀವು ಮಾಡುವಂಥ ಮಲಮೂತ್ರಗಳೇನು ಭಗವಂತನ ದೇವರಿಗೆ ಸನ್ನಿಧಾನಕ್ಕೆ ಏನು ಬರಲ್ಲ, ಅಥವಾ ಗೋಡೆನ ದಾಟ್ಕೊಂಡು ವಾಸನೆ ಏನು ಬರಲ್ಲ, ನೀವು ಭಯಪಡಬೇಡಿ. ತಲೆಗೆ ಕೆಡಿಸ್ಕೊಂಡು ವಾಸ್ತು ವಾಸ್ತು ಅಂತ ತಲೆ ಚಚ್ಕೊಂಡ್ಬಿಟ್ಟಿದ್ದೀರಿ ಎಷ್ಟೋ ಜನ. ಹಾಗಾಗಿ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಅಂದರೆ ಏನು ಮಾಡಿ ಅಂದರೆ, ಪ್ಲೈವುಡ್ಡಲ್ಲೇ ಮಾಡಿಸಿ, ಆದರೆ ಎಲ್ಲೋ ಗೋಡೆಗೆ ನೀವು ಸಿಗ್ಗಿಸ್ಬೇಡಿ, ಅದನ್ನು ಕೆಳಗಡೆ ಹಂತದಿಂದ ಬರಬೇಕು. ನೀವು ಕುತ್ಕೊಂಡು ಪೂಜೆ ಮಾಡಬೇಕು ವೀಕ್ಷಕರೇ, ನಿಂತುಕೊಂಡು ಪೂಜೆ ಮಾಡೋದಲ್ಲ. ಯಾವ ಮನೆಯಲ್ಲೂ ಯಾವತ್ತೂ ಯಾರೂ ನಿಂತುಕೊಂಡು ಪೂಜೆ ಮಾಡಬಾರದು. ಕೇವಲ ಮಂಗಳಾರತಿ, ಪ್ರದಕ್ಷಿಣೆ, ನಮಸ್ಕಾರ ಮತ್ತು ಪ್ರಾರ್ಥನೆ ಸಮಯದಲ್ಲಿ ಮಾತ್ರ ನಿಂತುಕೊಳ್ಬೇಕೇ ವಿನಃ, ಕುತ್ಕೊಂಡು ನಿರಾಳವಾಗಿ, ನಿರರ್ಗಳವಾಗಿ, ನಿಸ್ಸಂದೇಹವಾಗಿ, ಸಂತೃಪ್ತಿಯಾದಂಥ ಭಕ್ತಿಯ ಮನಸ್ಸಿನ ಜೀವನದಲ್ಲಿ ನೀವು ಇರಬೇಕು. ಅದಿರಬೇಕಂದ್ರೆ ಅದೇ ರೀತಿಯಾದಂಥ ಒಂದು ಪೂಜೆಯನ್ನು ಮಾಡಿದ್ರೆ ಮಾತ್ರವೇ ಸಾಧ್ಯ. ಹಾಗಾಗಿ ದೇವ್ರ ಮನೆ ಮನೇಲಿಲ್ಲ ಅಂದರೆ ಎಷ್ಟೋ ಜನ ಏನು ಹೇಳ್ತಾರೆ, ವಾಸ್ತು ಪ್ರಕಾರ ನಮ್ಮ ಮನೇಲಿ ದೇವ್ರ ಮನೆ ಇಟ್ಕೊಬಾರದು ಅಂತ ಹೇಳಿದ್ದಾರೆ, ಅದಕ್ಕೆ ಇಟ್ಕೊಂಡಿಲ್ಲ ಗುರುಗಳೇ ಅಂತ ಹೇಳಿದ್ದಾರೆ. ನಾನು ನಿಮಗೆ ತಮಾಷೆ ಮಾಡ್ತಿಲ್ಲ, ನೀವು ನಗಲಿ ಅಂತ ಈ ಮಾತು ಹೇಳ್ತಿಲ್ಲ, ಇದು ವಾಸ್ತವ್ಯವಾಗಿ ನಡೆದಿರ್ತಕ್ಕಂಥ ವಿಚಾರ. ನಾನೊಂದು ವಾಸ್ತುಗೆ ಅಂತ ಸೈಟ್ ವಿಸಿಟ್ ಹೋದಾಗ, ಹೌಸ್ ವಿಸಿಟ್ ಹೋದಾಗ ನನಗೆ ಈ ಮಾತು ಹೇಳಿದ್ರು ಅವರು, ಈ ಮಾತು ನನಗೆ ಹೇಳಿದ್ರು ಅವರು, ನಿಮ್ಮ ಮನೆ ದೇವ್ರ ಫೋಟೋ ಮಾತ್ರ ಹಾಲಲ್ಲಿ ಹಾಕ್ಕೊಳ್ಳಿ, ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಬರೋ ಹಂಗಿಲ್ಲ ಅಂತ ವಾಸ್ತು ತಜ್ಞರು ಯಾರೋ ಹೇಳಿದಾರಂತೆ. ಅದಕ್ಕೆ ಇಲ್ಲವೇ ಇಲ್ಲ, ಕೊನೆಗೆ ನಾನು ಹೇಳಿ ಇಲ್ಲ, ಖಂಡಿತ ಬೇಕೇ ಬೇಕು, ಮನೆಗೆ ದೀಪ ಹಚ್ಚಬೇಕು, ಮನೆ ದೇವರು ದೇವ್ರ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಸರಿ ಮಾಡಿದ್ದೇನೆ. ಹಾಗಂತ ನಾನು ಸರಿ ಮಾಡಿದ ತಕ್ಷಣ ಅವರೇನೋ ಕೋಟ್ಯಾಧೀಶರು ಆಗ್ಬಿಟ್ರು ಚೆನ್ನಾಗಿದ್ದಾರೆ ಅಂತಲ್ಲ, ಅದು ನಮ್ಮ ಕರ್ತವ್ಯ ವೀಕ್ಷಕರೇ. ನಾನು ಆಗಲೇ ಒಂದು ಪ್ರಶ್ನೆ ಹೇಳಿದೆ, ಅದಕ್ಕೆ ಉತ್ತರನೂ ಹೇಳಿದೆ. ಏನು ಪ್ರಶ್ನೆ ಅಂದರೆ, ಮನೆಗೆ ಯಾರು ಯಜಮಾನ ಅನ್ನೋ ಪ್ರಶ್ನೆಗೆ ಉತ್ತರ ಬಂದು, ಮನೆಗೆ ಮನೆ ದೇವರೇ ಯಜಮಾನ. ಮನೆ ದೇವರಿಗೆ ನಾವು ಪ್ರತ್ಯೇಕವಾದಂಥ ಕೊಠಡಿಟ್ಟು ದಿನ ದೀಪ ಹಚ್ಚಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಮನೆ ಯಜಮಾನ ಚೆನ್ನಾಗಿರ್ತಾನೆ. ಮನೆ ಯಜಮಾನ ಚೆನ್ನಾಗಿದ್ದರೆ ಮನೆಯಲ್ಲಿರೋರು ಎಲ್ಲರೂ ಚೆನ್ನಾಗಿರ್ತಾರೆ, ಮನೆಯೂ ಬೆಳಗುತ್ತೆ, ವೃದ್ಧಿ ಆಗುತ್ತೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಬೇಡಿ. 100% ನಿಮಗೆ ಹೇಗೆ ಪ್ರೈವಸಿ, ಒಂದು ರೂಮ್ ಬೇಕಲ್ವ ನಿಮಗೆ? ಸ್ನಾನ ಮಾಡಿ ನೀವು ನಿಮ್ಮ ರೂಮ್ ಒಳಗೆ ಹೋದರೆ ನೀವು ರೂಮ್ ಬಾಗಿಲು ತೆಕ್ಕೊಂಡು ನಿಮ್ಮ ಡ್ರೆಸ್ ಚೇಂಜ್ ಮಾಡ್ತೀರಾ? ರೂಮ್ ಬಾಗಿಲಾಕೊಂತಾನೆ ಡ್ರೆಸ್ ಚೇಂಜ್ ಮಾಡ್ತೀರಾ? ಪ್ರೈವಸಿ ಬೇಕಲ್ವಾ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲ ಕಡೆಯೂ ಇದ್ದಾನೆ, ಆದರೆ ನಿಮ್ಮ ಮನೆಯಲ್ಲಿ ದೇವರಿಗೆ ಅಂತ ಒಂದು ಮನೆಯನ್ನು ಮಾಡಿ ಅಲ್ಲಿ ನಿಮ್ಮ ದೇವರನ್ನು ಮನೆಯ ದೇವರನ್ನು ಇಟ್ಟು ಪೂಜೆ ಮಾಡುವಂಥದ್ದು ಅದನ್ನು ಮಾಡಲೇಬೇಕು ಖಂಡಿತ. ಒಳ್ಳೇದಾಗಲಿ ಇದನ್ನು ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದರ ಜೊತೆಗೆ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರ ಅನುಗ್ರಹ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.